ಐ ಟಿ ರೈಡ್ ಪಾಲಿಟಿಕ್ಸ್ಗೆ ಹೊಸ ಬಣ್ಣವನ್ನ ಕೊಡಲು ಉಪಮುಖ್ಯಮಂತ್ರಿಗಳು ಪ್ರಯತ್ನ ಮಾಡಿದಂತೆ ಇದೆ ಅದು ಒಬ್ಬ ಉಪ ಮುಖ್ಯಮಂತ್ರಿ ಮಾಡಬೇಕಾದದ್ದಲ್ಲ ಅನ್ಲೆಸ್ ಹಿ ಹ್ಯಾಸ್ ಎ ಡಾಕ್ಯುಮೆಂಟ್ ಆರ್ ಎ ಪ್ರೂಫ್ ಟು ಸೇ ಇಟ್ ಅದರ್ವೈಸ್ ಅದು ಉಡಾಫೆ ಮತ್ತು ಅತ್ಯಂತ ಬಾಲಿಶ ಹಾಗೂ ಹುದ್ದೆಗೆ ಗೌರವವಿಲ್ಲದಂತ ಹೇಳಿಕೆಯಾಗ ಯಾರೋ ಕೊಡೋ ಇನ್ನೊಬ್ರು ಅವ್ರ ಮೇಲೂ ಹೇಳಬಹುದು ಇರಬಹುದು ಇಲ್ಲದೆ ಇರಬಹುದು ನನಗೆ ಗೊತ್ತಿಲ್ಲ ಅನ್ಲೆಸ್ ಹಿ ಸೇಸ್ ಐ ಟಿ ರೇಡ್ ಮೇಲೆ ಗುತ್ತಿಗೆ ಒಬ್ಬರು ಮನೆಯಲ್ಲಿ ಡೈರಿ ಸಿಕ್ಕಿದೆ ಅದರಲ್ಲಿ ರಾಜಕಾರಣಿಗಳ ಹೆಸರಿದೆ ಅಂತ ಒಂದು ಬಿಟ್ಟಿದ್ದಾರೆ ಸುದ್ದಿಯನ್ನ ಹಂಡ್ರೆಡ್ ಪರ್ಸೆಂಟ್ ಇದು ಕ್ರಿಯೇಟೆಡ್ ಬೈ ಸಂಬಡಿ ಟು ಪ್ರೊಟೆಕ್ಟ್ ಸಂಬಡಿ ಯಾವ ಅನುಮಾನನೂ ಇಲ್ಲ ಇದರಲ್ಲಿ ಇದಕ್ಕೆ ಪೂರಕವಾಗಿ ಶಿವಕುಮಾರ್ ಅವರು ಹೊರಕ್ಕೆ ಬಂದು ದಾಳಿ ಸಿಕ್ಕಿರೋದು ಡೈರಿ ಸಿಕ್ಕಿರೋದು ನಿಜ ಅದರಲ್ಲಿ ಪಿಯವ್ರ ಹೆಸರಿದೆ ಯಾಕೆ ರಾಹುಲ್ ಗಾಂಧಿ ಹೆಸರಿದೆ ಅಂತ ನಾಳೆ ಯಾರು ಒಬ್ರು ಹೇಳಕ್ಕೆ ಸುಲಭ ಅಲ್ಲ ಪ್ರಾಬ್ಲಮ್ ಏನಿದೆ ಈಗ ಅದರಲ್ಲಿ ಸಿಕ್ಸ್ ಸಿಕ್ಸ್ ರಾಹುಲ್ ಗಾಂಧಿ ಹೆಸರಿ ಏನ್ ಬಿಡೋದು ಡಿ ಕೆ ಶಿವಕುಮಾರ್ ಹೆಸರಿದೆ ಏನ್ ಬಿಡೋದಪ್ಪ ಇವ್ರಿಗೆ ಸಿಕ್ಕಿದೆ 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 ಅಂತ ಗೊತ್ತಾಗ್ಬಿಟ್ಟಿದ್ಮೇಲೆ ಪಿಯ ವಿಸ್ತರಿತ ಇಲಾಖೆ ತಾನೇ ಐ ಟಿ ಬಿಟಿ ಅವ್ರ ಬಿಜೆಪಿ ಹೆಚ್ಚುವರಿ ಇಲಾಖೆ ತಾನೇ ಅದ ಅವ್ರ ಪ್ರಕಾರ ಹಂಗಾರೆ ಅವ್ರಿಗೆ ಫಸ್ಟ್ ಗೊತ್ತಾಗ್ಬೇಕಲ್ಲ ಅವ್ರು ಇವ್ರಿಗೆ ಮಾಹಿತಿ ಕೊಡ್ತಾರ ಮತ್ತೆ ಅವರು ಹೇಳ್ತಾರೆ ರಾಹುಲ್ ಗಾಂಧಿ ಹೆಸರಿದೆ ಡಿ ಕೆ ಶಿವಕುಮಾರ್ ಹೆಸರಿದೆ ಅಂತಾರೆ ಸುಮ್ನೆ

ಇವರ ಪೂರ್ವ ಚರಿತ್ರೆಗಳನ್ನು ಕೆದಕೊಂಡು ಇನ್ನೊಬ್ಬ ಯಾರು ಪದಗಳಿಂದ ಬಳಸಕ್ಕೆ ಸ್ಟಾರ್ಟ್ ಮಾಡಿದ್ರೆ ಗೊತ್ತಾಗತ್ತಾಗ ಕೇಳಿಸ್ಕೊಳ್ಳೋದು ಹೇಗಿರುತ್ತೆ ಅಂತ ಬಿಜೆಪಿ ಹೈಕಮಾಂಡ್ ನಡುಗೋಗ್ಬಿಟ್ಟಿದೆಯಂತೆ ಭ್ರಷ್ಟಾಚಾರದೆಲ್ಲ ನೋಡ್ಬಿಟ್ಟು ಅದು ಮೊದಲು ತನಿಖೆ ಆಗಲಿ ಹಾಗೇ ಆಗತ್ತೆ ಏನೋ ಒಂದು ತನಿಖೆ ಈ ಮಧ್ಯೆ ವಿಧಾನಸೌಧದಲ್ಲಿ ನಾವು ಮಾತಾಡಿದ್ರಂತೆ ಅಲ್ಲಿ ಪ್ರತ್ಯೇಕವಾಗಿ ಚರ್ಚೆ ಚೀಟಿ ಹಿಡ್ಕೊಂಡು ಕೂತಿದ್ರಂತೆ ಈ ಒಂದು ಚೀಟಿ ಏನು ಇಪ್ಪತ್ತಾರು ಚೀಟಿ ಹಿಡ್ಕೋಬಹುದು ಅದಕ್ಕೆ ಏನೀಗ ಕಷ್ಟ ಒಂದು ಚೀಟಿ ಇದೆ ಇಲ್ಲಿ ಸೀಕ್ರೆಟ್ ಆಗಿ ಬರ್ಕೊಂಡಿಟ್ಕೊಂಡಿದ್ದೀನಿ ನಾನು ನಾನೇನು ಮಾಡಲಿ ಅದಕ್ಕೆ ಈಗ ನನ್ನ ಹತ್ರ ತುಂಬ ಹೆಸರಿದೆ ಇದ್ರಲ್ಲಿ ಸೆಳಿಬೇಕಾದ ಏನದೇನು ಅಫಿಷಿಯಲ್ ಸೈನ್ಡ್ ಚೀಫ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಸೈನ್ ಹಾಕ್ಬಿಟ್ಟು ಕಳಿಸ್ಕೊಟ್ಟಿದ್ದು ಅದಕ್ಕ ಸುತ್ತೋಲೆನಾ ಪತ್ರ ಇಟ್ಕೊಂಡ್ಬಿಟ್ಟಿದ್ರೆ ಇದೇ ವೇಳೆ ಜೆಡಿಎಸ್ನವರು ಮುಗಿದು ಬಿದ್ದಿದ್ದಾರೆ ಲೂಟಿಯನ್ನೇ ಕಾಯಂ ಮಾಡ್ಕೊಂಡಿದ್ದಾರೆ ಈಗ ಭಂಡಾರ ಬಿಚ್ಕೊಂಡು ಬಾಲ ಸುಟ್ಕೊಂಡು ತಕ್ಷಣ ಬಿಗ್ ವಿಲ್ ಬಿಲ್ನ ಒದ್ದಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಬಗ್ಗೆ ಲಘುವಾಗಿ ಮಾತಾಡ್ತಿದ್ದಾರೆ ಎಸ್ ಎಸ್ ಟಿ ಎಸ್ ಟಿ ಕಂಡು ಜಿ ಎಸ್ ಟಿ ಎಲ್ಲ ಬೆಚ್ಚೋಗ್ಬಿಟ್ಟಿದ್ದಾರೆ ಅಂತ ಟ್ವೀಟ್ ಅವರು ಕಾಂಗ್ರೆಸ್ನವರು ರಾಜಕೀಯದ ವ್ಯಾಪಾರಿ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರ ಮಾತುಗಳಿಗೆ ತೀರ್ಮಾನವರು ಪಕ್ಷದಲ್ಲೇ ಕಿಮ್ಮತ್ತಿಲ್ಲ ದಾಟ್ ಇಸ್ ಓಕೆ ಅದ ಅವ್ರ ಪಕ್ಷದ ಹಣೆ ಬರಹ ಅವ್ರ ಪಕ್ಷದಲ್ಲಿ ಕಿಮ್ಮತ್ ಇಲ್ದ್ರೆ ಅವ್ರ ಪಕ್ಷ ಮುಳುಗು ಹೋಗುತ್ತೆ ನಿಭಾಯಿಸೋ ರಾಜಕೀಯ ದಲ್ಲಾಳಿ ಕರೆಕ್ಟ್ ದಲ್ಲಾಳಿ ಜೊತೆ ವ್ಯಾಪಾರ ಮಾಡಿದ್ಯಾರು ಇದೇ ಡಿ ಕೆ ಶಿವಕುಮಾರ್ ತಾನೆ ಅವ್ರಿಗೆ ಬಿಜೆಪಿ ಜೊತೆ ಹೋದ ತಕ್ಷಣ ದಳ್ಳಾಳಿ ದಲ್ಲಾಳಿ ನೀವು ವ್ಯಾಪಾರ ಮಾಡ್ತಿದ್ದಾಗ ಏನೋರು ನಿಮ್ಮ ಮನೆ ಎಕರೆನಲ್ಲಿ ಬಂದ್ಬಿಟ್ಟು ಅವರು ರೈತನಾಗಿ ದುಡಿತಿದ್ದ ಮಗಾನ ಆಗ ಈಗೇನು ಈಗ ಅದು ನಿಮ್ದು ನೀವು ದಲ್ಲಾಳಿ ನೀವು ಕೆಲಸ ಆಗ ನಿಮ್ಮನ್ನ ಎಂದ್ ಕರಿಬೇಕಾಗ

ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ಬಿಜೆಪಿ ನಡಕ್ತಾ ಇರೋದು ಬಿಜೆಪಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಒಂದು ಡೈರಿ ಅದ ಸಿಕ್ತು ಅಂತ ಒಂದು ಬಂತಪ್ಪ ಸುದ್ದಿ ಅವಾಗೇನು ಹೇಳಿದ್ರು ಕಾಂಗ್ರೆಸ್ ಆ ಡೈರಿಗೆ ಬರ್ದಿರೋ ಕೋಡ್ ವರ್ಡ್ಗಳನ್ನೆಲ್ಲ ನಂಬಕ್ಕಾಗತ್ತ ಸೃಷ್ಟಿ ಹೇಳದ್ರಿ ತಾನೆ ಇವತ್ತು ಈಗ ಇದು ಹೇಳಿದ ತಕ್ಷಣ ಹೌದು ಪರಮ ಪವಿತ್ರ ಭಗವದ್ಗೀತೆ ಗ್ರಂಥ ಇದು ಅಂತ ತಿಳ್ಕೊಂಡ್ಬಿಡ್ಬೇಕಾ ಜೋಬಳಕ್ ನಾವು ಏನ್ ಹೂಮ್ ನೀವು ಕಿವಿಲ್ ಹೂ ಇಟ್ಕೊಂಡ್ಬಿಟ್ಟು ಡ್ರಾಮಾ ಮಾಡ್ತೀರಿ ಅಥವಾ ಪ್ರೊಟೆಸ್ಟ್ ಮಾಡ್ತೀರಿ ಅಂತಂದ್ರೆ ನಮಗೆ ಯಾಕೆ ಹೇಳ್ತೀರಿ ಆ ಥರ ಬಂದು ಡ್ರಾಮಾಗಳನ್ನ ಡೋಂಟ್ ಡೂ ದಿಸ್ ಡ್ರಾಮಾ ಮಿಸ್ಟರ್ ಡಿ ಸಿ ಎಮ್ ಅವರು ನಿಮ್ಮ ಹತ್ರ ಇದ್ರೆ ಅದನ್ನು ರಾಜ್ಯ ಜನಕ್ಕೆ ಕೇಳಬೇಕು ನೀವು ಯಾರು ನಿಮಗೆ ಡೈರಿ ಕೊಟ್ಟಿರೋದು ಅಥವಾ ಡೈರಿ ಕೊಟ್ಟಿದ್ದಾರೆ ಅಥವಾ ಸಿಕ್ಕಿದ್ದಾರೆ ಅನ್ನೋ ಮಾಹಿತಿ ಇದ್ರೆ ಹೇಳಿ ವಿ ಆರ್ ಹ್ಯಾಪಿ ಅಯ್ಯೋ ಅದು ಬಿಜೆಪಿನವನಾದ್ರೇನು ಕಾಂಗ್ರೆಸ್ನವನಾದ್ರೇನು ದುಡ್ಡು ತಿಂದು ಲೂಟಿ ಹೊಡೆದ ತೇಗಿದ್ರೆ ಜನರ ದುಡ್ಡನ್ನು ಯಾರಾದ್ರೂ ನಮ್ಗೆ ಈಗ ಇವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಕೇಳಿದಾರೆ ಅವ್ರನ್ನ ಏನ್ ಸರ್ ಇದು ಹಿಂಗೆ ನಿಮ್ದು ಬೇಸ್ಲೆಸ್ ಕಾಂಪ್ಲೇಟ್ ಸುಧಾರ ಸೊಳ್ಳೋ ಅಂದ್ಬಿಟ್ರು ಅಂದ್ಬಿಟ್ಟು ಒಂದು ಹೇಳ್ತಾರೆ ಐ ಟಿನವರು ಇದೆಲ್ಲ ಕಾಂಗ್ರೆಸ್ ಸೇರಿದ ದುಡ್ಡು ಅಂತ ಹೇಳಿದ್ರಾ ನಿಮ್ಗೆ ಕೇಳ್ತಾರೆ ಸರ್ ಅಂತ ಕೇಳ್ತಾರೆ ಈಗ ಇದು ಬಿಜೆಪಿ ಲೀಡರ್ಗಳ ಹೆಸರಿರುವಂತ ಡೈರಿ ಸಿಕ್ಕಿದೆ ಅಂತ ಐ ಟಿನವರು ಶಿವಕುಮಾರ್ ಫೋನ್ ಮಾಡಿ ಎಸ್ ಎಮ್ ಎಸ್ ಮೆಸೇಜಲ್ಲಿ ಹೇಳಿದ್ರ ಅದರ್ವೈಸ್ ಯುವರ್ ಸುಳ್ಳು ಅದು ಆ ಹುದ್ದೆಯಲ್ಲಿದ್ದುಕೊಂಡು ಮಾತಾಡಬಾರ್ದು ರಾಜಕೀಯವಾಗಿ ನೀವು ನೀವುಗಳು ಏನೇನೋ ಹೇಳ್ಕೊಳ್ಳೋದು ದಟ್ ಸುಖ್ಯ ನನಗೆ ಬೇಕಾದಾಗ ಹೀಗೆ ಅಲ್ಲಿಗೆ ಬೇಕಾದಾಗ ಹಾಗೆ ಅಂದರೆ ಹೂ ಬಿಲ್ ಲಿಸನ್ ಇದ್ದರೂ ಇರಬಹುದು ಅಂದ್ಕೊಳ್ಳೋಣಪ್ಪ ಸರಿ ಇಫ್ ಯು ಹ್ಯಾವ್ ದಟ್ ಇನ್ಫಾರ್ಮೇಷನ್ ಕೊಡಿ ಕರ್ನಾಟಕದ ಜನಕ್ಕೆ ನೀವು ಯಾರಿಗೂ ಬಗ್ಗಲ್ಲ ನೀವು ಯಾರಿಗೂ ಜಗ್ಗಲ್ಲ ಬಂಡೆಯಂತಹ ಮನುಷ್ಯ ರೂಪ ಇದು ನಿಮ್ಮದು ನೀವು ಯಾಕಪ್ಪ ಎದುರು ಕಪ್ಪಕ್ಕೋ ಪಿಸಾಕರಿ ಹೆಸರಿನಲ್ಲಿ ಆಚೆಗೆ ಜನಕ್ಕೆ ಗೊತ್ತಾಗ್ಲಿ ಇವರುಗಳ ಬಣ್ಣಗಳು ಅವರು ಕೋಡ್ ಹೇಳ್ಬೋದಲ್ಲ ಸರ್ ಹೇಳಕ್ಕೇನು ಏನ್ ಬೇಕಾದ್ರೂ ಹೇಳ್ಕೋಬಹುದು ಈಗ ನಾಳೆ ನಾನು ಸುಮ್ಮನೆ ಯಾರೋ ಒಬ್ಬ ರಾಜಕಾರಣಿ ಒಂದು ಪ್ರೆಸ್ ಕಾನ್ಫರೆನ್ಸು ಯಾವ್ದೋ ಮೈಕ್ ಮುಂದೆ ನಿಂತ್ಕೊಂಡು ಬಿಟ್ಬಿಡೋದು ರೈಲನ್ನು ಒಂದನ್ನು ಇದು ರೈಲ್ ಇದು ಪಕ್ಕಾ ರೈಲ್ ಇದು ಮಾತಾಡ್ತಿರೋದು ಇವರುಗಳು ಇಲ್ಲ ಅಂತಲೇ ಇಟ್ಕೊಳ್ಳೋಣ ನಾಳೆ ಯಾರೊಬ್ಬ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ರಾಜಕಾರಣಿ ಹಾಂ ಸರ್ ನನಗೆ ಜಸ್ಟ್ ಮಾಹಿತಿ ಬಂದಿದೆ ಇನ್ನು ಇನ್ಫಾರ್ಮೇಷನ್ ಇಲ್ಲ ಇದು ಐ ಟಿ ಡಿಪಾರ್ಟ್ಮೆಂಟ್ ಇಂದ ಒಂದು ಹಸಿರು ಡೈರಿ ಸಿಕ್ಕಿದೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಇದ್ದಂಗೆ ಇದೆ ಅಂತಂದ್ರೆ ಇಲ್ಲ 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 ಅದೆಲ್ಲ ಸುಳ್ಳದು ಈಗ ಇದು ಮಾತ್ರ ನಿಜ ವಾಟ್ ಸಾರ್ಟ್ ಆಫ್ ಎ ಪಾಲಿಟಿಕ್ಸ್ ಯು ಆರ್ ಡೂಯಿಂಗ್ ಅಂಡ್ ಯು ಥಿಂಕ್ ವಾಟ್ ಎವರ್ ಯು ಸೇ ಇಸ್ ಕರೆಕ್ಟ್ ದ ರೆಸ್ಟ್ ಆಫ್ ದ ಮಾರ್ಕ್ ಡಡ್ಸ್ ಅಂದ್ಕೊಂಡಿದ್ದೀರಾ ಇಲ್ಲಿ ಅದೆ ಒಂದು ವೇಳೆ ಇದ್ದರೆ ಆ ಮಾಹಿತಿಯನ್ನು ಹೇಳಬೇಕು ಜನಕ್ಕೆ ಗೊತ್ತಾಗದೆ ಹೆಂಗೆ ನಮಗೆ ಇಂಥ ಇಟ್ಕೊಂಡು ಇಬ್ರು ಇಲ್ಲ ಇಬ್ರು ಸುಮ್ಮನೆ ಉಡಾಫೆ ಬಿಡ್ತಾ ಇರೋದು ಮೀಡಿಯಾ ಮಿಸ್ಯೂಸ್ ಮಾಡ್ಕೊಂಡು ಪಬ್ಲಿಸಿಟಿ ತಗೊಂಡು ಓಡಾಡೋದು ಮಹಾರಾಜರ ತರ ಇಷ್ಟು ಹೀನಾಯ ಸ್ಥಿತಿಗೆ ಬರಬೇಡಿ ನಿಮ್ಗೆ ಹೆಂಗಿದ್ರು ಕನಕ್ಪುರದಲ್ಲೋ ರಾಜ್ಯದಲ್ಲೋ ಜನ ಓಟ್ ಕೊಡ್ತಾರೆ ಬೇರೆ ಬೇರೆ ಕಾರಣಗಳಿಗೆ ಇಷ್ಟು ಹೀನಾಯು ಹಬ್ಬಾಗಿಲ್ಲ ನೀವೆಲ್ಲ ಇರೋದು ಇದು ಎಲ್ಲ ರೈಡ್ ಆಯ್ತಂತೆ ಆಯ್ನಿಂದ ಒಂದು ನೆಟ್ ಒಂದು ಪ್ರೆಸ್ ನೋಟ್ ಇಲ್ಲ ಇನ್ನುವೇ ಅಂದ್ರೆ ಎಷ್ಟು ಸೀಸ್ ಆಗಿದೆ ಅಂತ ಅಷ್ಟೇ ಹೇಳಿದಾರೆ ಏನತ್ಸ ಯಾವುದು ಎಂತದ್ದು ಗೊತ್ತಿಲ್ಲ ಎಲ್ಲಾರವ್ರು ಇಷ್ಟ ಬಂದಂಗೆ ಅವ್ರವ್ರ ಹೆಸರು ಹೇಳ್ಕೊಂಡು ಹೋಗ್ತಾ ಇರೋದಂತೆ ಅವತ್ತೊಬ್ಬರು ಡೈರಿ ಕತೆ ಇವತ್ತೊಬ್ಬರು ಡೈರಿ ಕತೆ ಅವತ್ತಿಂದಕ್ಕೆ ಇವತ್ತಿಂದ ಟಾಂಗ್ ಈ ಥರ ನಾನು ಒಂದು ಸುಮ್ಮನೆ ಹೇಳ್ಬಿಡೋದು ಸುಮ್ಮನೆ ಹೇಳ್ಬಿಡೋದು ಆಮೇಲೆ ಕೇಳಿ ಹೆಂಗೆ ಹೆಂಗೆ ಕೊಟ್ಟಿದ್ದೆ ನೋಡಿದ್ಯಾ ಅಂತ ಏನು ಕೊಡೋದು ನೀವುಗಳು ನಮಗೊಂದು ಗೊತ್ತು ಲೂಟಿಕೋರರ ಮಧ್ಯೆ ನಡೆಯುತ್ತಿರುವ ಗ್ರೇಟ್ ವ್ಯವಸ್ಥೆ ಇದು ಅಂತ ಎಲ್ಲರೂ ಸೇರಿದಂಗೆ ಎಸ್ ಐಟಿ ರೇಡ್ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಇವತ್ತು ಕೂಡ ಬೀದಿಗಿಳಿದು ಹೋರಾಟವನ್ನು ನಡೆಸಿತು ಬಿಜೆಪಿ ರಣಘೋಷಣವನ್ನು ಮೊಳಗಿಸಿತು ಬಿಜೆಪಿ ಪ್ರತಿಭಟನೆಯಲ್ಲಿ ಎಟಿಎಂ ಯಂತ್ರದ ಮಾದರಿ ಗಮನ ಸೆಳೆಯಿತು ಎಟಿಎಂ ಅಣುಕು ಯಂತ್ರದ ಮೇಲೆ ಕರ್ನಾಟಕ ಕಾಂಗ್ರೆಸ್ ಎಟಿಎಂ ಸರ್ಕಾರ ಅಂತ ಬರೆಯಲಾಗಿತ್ತು ಸಹಜವಾಗಿಯೇ ಸಿಎಂ ಡಿಸಿಎಂ ಫೋಟೋಗಳು ಕೂಡ ರಾರಾಜಿಸಿದ್ವು ಇನ್ನು ಲೂಟಿ ಮಾಡಿ ನುಡಿದಂತೆ ನಡೆದಿದ್ದೇವೆ ಎಚ್ಚರ ತಪ್ಪಿ ಮತ ಹಾಕಿದ್ದಕ್ಕೆ ಕರ್ನಾಟಕ ಲೂಟಿ ಮಂಚದಡಿ ಮಲಗಿದ್ದ ನಲವತ್ತೆರಡು ಕೋಟಿಗೆ ಅಪ್ಪ ಯಾರು ಎಂಬ ಪೋಸ್ಟರ್ಗಳು ಗಮನ ಸೆಳೆದವು ಸಿಬಿಐ ತನಿಖೆಗೆ ಬಿಜೆಪಿ ಒತ್ತಾಯಿಸಿದ್ರು ತೆಲಂಗಾಣ ಮಧ್ಯಪ್ರದೇಶಗಳನ್ನು ಕರ್ನಾಟಕ ಕಾಂಗ್ರೆಸ್ ದತ್ತು ತೆಗೆದುಕೊಂಡಿದೆ ಅಲ್ಲಿಗೆ ದುಡ್ಡನ್ನ ಕಳಿಸುತ್ತಾ ಇದೆ ಅಂತ ಆ ದೂಷಣೆಯನ್ನ ಮಾಡಿದ್ರು ನಲ್ಲಿಯೂ ಕೂಡ ವಾಗ್ದಾಳಿ ಮುಂದುವರಿತು ರಾಜ್ಯದಲ್ಲಿ ಕಾಂಗ್ರೆಸ್ ಬಂದಿದೆ ಕಲೆಕ್ಷನ್ ಜೋರಾಗಿದೆ ರಾಜ್ಯವನ್ನ ದೋಚುವ ಸ್ಪರ್ಧೆ ತೀವ್ರಗೊಂಡಿದೆ ಕನ್ನಡಿಗರ ಹಣ ಪಂಚರಾಜ್ಯಗಳ ಪಾಲಾಗ್ತಾ ಇದೆ ಕನ್ನಡಿಗರ ಬದುಕು ಪಂಚರ್ ಆಗ್ತಾ ಇದೆ ಅಂತ ಬಿಜೆಪಿ ಟ್ವೀಟ್ ಮಾಡಿತು ಒಂದು ಸಾವಿರ ಕೋಟಿ ನ ಮೇಲ್ವಿಚಾರಣೆ ನಡೆಸಲೆಂದೇ ರಾಜ್ಯಕ್ಕೆ ಕಲೆಕ್ಷನ್ ಏಜೆಂಟ್ ಸುರ್ಜೇವಾಳ ಮತ್ತು ಕಮಿಷನರ್ ಏಜೆಂಟ್ ಕೆ ಸಿ ವೇಣುಗೋಪಾಲ್ ದಿಢೀರಾಗಿ ಬಂದಿದ್ದಾರೆ ಅಂತ ವ್ಯಾಖ್ಯಾನ ಮಾಡಿದ್ರು ಇದಕ್ಕೆ ಕಾಂಗ್ರೆಸ್ ಸಹಜವಾಗಿ ತಿರುಗೇಟನ ಕೊಡ್ತು ಬಿಜೆಪಿಗರ ಆರೋಪವನ್ನ ಅಲ್ಲಗೆಳಿತು ತೆಲಂಗಾಣಕ್ಕೆ ಇನ್ನೊಂದು ಮಧ್ಯಪ್ರದೇಶಕ್ಕೆ ಕರ್ನಾಟಕದಿಂದ ಇವೆರಡೂ ರಾಜ್ಯವನ್ನ ದತ್ತು ತಗೊಂಡಿದ್ದಾರೆ ಈ ಹಣವನ್ನ ಆ ರಾಜ್ಯಗಳಿಗೆ ಕಳಿಸುವಂತ ಒಂದು ನೀಚ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಆಂಧ್ರಾಗೆ ಒಂದು ಟೀಮ್ ಹೋಗ್ಬೇಕು ಈ ಕಡೆಗೆ ಇನ್ನೊಂದು ಮಧ್ಯಪ್ರದೇಶಕ್ಕೆ ಟ್ರಕ್ಗಳ ಗಳ ಮುಖಾಂತರ ಹೋಗ್ಬೇಕು ಅಂತ ತೀರ್ಮಾನ ಮಾಡಿ ಎರಡು ಕಡೆ ಶೇಖರಣೆಗಳನ್ನ ಮಾಡ್ತಾ ಇದ್ದಾರೆ ನಿಮ್ಮ ಕುಟುಂಬಕ್ಕೆ ಸೀಮಿತ ನಿಮ್ಮ ಮಕ್ಕಳಿಗೆ ಸೀಮಿತ ರಾಜ್ಯದ ಇಡೀ ಜನರ ಇರಿ ನಿಮ್ಮ ಮನೆಯನ್ನು ಬೆಳೆಸ್ಕೋಬೇಕು ಈ ಮುಖ್ಯಮಂತ್ರಿಗೆ ಉತ್ತರ ಕೊಡುವಂತ ಶಕ್ತಿಯೂ ಇಲ್ಲ ಅಥವಾ ಅವರ ಉದ್ದೇಶನೂ ಇಲ್ಲ ಈ ರೀತಿ ಬಂಡತನದಲ್ಲಿ ನಡ್ಕೊಳ್ತಿರೋ ಮಾನ್ಯ ಸುರ್ಜೇವಾಲ್ ಅವರು ಅವರು ಎಂ ಓನರ್ ಮೊದಲೇ ಇಲ್ಲೇ ಇದ್ದು ಎಟಿಎಂ ಅನ್ನ ಎಲ್ಲಿ ಫಿಕ್ಸ್ ಮಾಡಬೇಕು ಹೇಗೆ ಫಿಕ್ಸ್ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತವ್ರ ಅವ್ರೆ ಈಗ ಹೌದಾ ಓಕೆ ಅದು ಹಿಮಾಲಯ ಪರ್ವತದ ಮೇಲೆನೇ ಇವ್ರು ಭ್ರಷ್ಟಾಚಾರ ಹಿಂದೆ ಸಿಎಂ ಆಫೀಸಲ್ಲೇ ಏನೇನು ನಡೀತಿತ್ತು ಎಷ್ಟೆಂಟ್ ಎಮ್ ಎಲ್ ನಾನು ಮಾಜಿ ಮಂತ್ರಿಗಳ ಟೈಮ್ ಬರ್ತದೆ ಬಿಜೆಪಿ ಅವ್ರಿಗೆ ಬೇರೆ ಏನಿದೆ ಹೇಳಕ್ಕೆ ಅವ್ರಿಗೆ ಏನಾಗಿದೆ ಅವ್ರ ಓದಿದಲ್ಲಿ ಕಲೆಕ್ಷನ್ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ ಎಲ್ಲರಿಗೂ ಅದೇ ಅಂತ ತಿಳ್ಕೊಂಡು ಎರಡೂ ಕಡೆಯಿಂದ ಪಕ್ಕಾ ಮಾಹಿತಿ ಇರೋ ಥರನೇ ಮಾತಾಡ್ತಾರೆ ಬಿಜೆಪಿಯವ್ರು ಅವತ್ತಿ ಪ್ರೊಟೆಸ್ಟ್ ಮಾಡಿಲ್ಲ ಕತೆ ಕಾಯ್ತಾ ಇದ್ರು ಅವತ್ತು ಅದು ಯಾಕೆ ಪಕ್ಕ ಜನ ನಂಬಿಕೆ ನಂಬಿಲ್ಲ ಈಗ ಕಾಂಗ್ರೆಸ್ನವರು ಏನೂ ಇಲ್ಲ ಎಲ್ಲ ಸುಳ್ಳು ಬಿಜೆಪಿದು ಹಾಗೇ ಹೇಳ್ಕೊಂಡು ಹೋಗಿ ಯಾರು ಬೇಡ ಅಂದವ್ರು ನಿಮ್ಮನ್ನ ಜನ ತೀರ್ಮಾನ ಯಾರು ಬೇಡ ಅಂದವ್ರು ಯಾರು ಲೆಟ್ ಎನ್ ಇಂಪ್ರೆಷನ್ ಬಿ ಗ್ಯಾದರ್ಡ್ ನಿಮ್ ಕಲರ್ ಏನು ಅನ್ನೋದು ಜನಕ್ಕೆ ನಿಧಾನವಾಗಿ ಎಸ್ಟಾಬ್ಲಿಷ್ ಆಗ್ತಾ ಇರುತ್ತೆ ಅದು ಹಾಗೇ ಆಗಲಿ ಹೌದಾ ನಾನು ಎಮ್ ಎಲ್ ಎ ಕೈ ಎಳಸ್ಬಲಾ ಅವ್ರು ಟೈಮ್ ಬರಲಿ ಯಾವಾಗ ಬರುತ್ತಾ ಟೈಮ್ ಈ ಟೈಮನ್ನ ನಾನು ಮೂರ್ನಾಲ್ಕು ವರ್ಷದಿಂದ ಕಾದು ಕಾದು ಸುಸ್ತಾಗಿ ಹೋಗಿದೀನಿ ಎಮ್ ಎಲ್ ಏನು ಕೇಳೋದು ಗೊತ್ತಿದ್ರೆ ಕೇಸ್ ಕೊಡಿ ವೈ ಅದೇನು ಬರೀ ಹೇಳೋದು ಏನು ಹೆದರ್ಸೋದ ಅದು ಹೇಳೋದು ಏನದು ಕೇಸ್ ಕೊಡಿಸ್ಬೇಕು ಎಮ್ ಎಲ್ ಕೈಯಲ್ಲಿ ತನಿಖೆ ಸಿ ಎಂ ಆಫೀಸಲ್ಲಿ ಆಗ್ತಾ ಇತ್ತು ಭ್ರಷ್ಟಾಚಾರ ಯಾರು ಹೆಂಗೆ ಕಲೆಕ್ಟ್ ಮಾಡಿದ್ದಾರೆ ಬಸವರಾಜ್ ಬೊಮ್ಮಾಯಿ ಶುಡ್ ಸೆಂಡೆ ಲೀಗಲ್ ನೋಟಿಸ್ ಐದರ್ ಯು ಪ್ರೂವ್ ಇಟ್ ಆರ್ ಯು ಫೇಸ್ ದಿ ಕಾನ್ಸಿಕ್ವೆನ್ಸ್ ಅಂತ ಅವರು ಮಾಡಲ್ಲ ಇವರು ಮಾಡಲ್ಲ ಇಬ್ರು ಸುಮ್ಮನೆ ಮಜಾ ತಗೊಂಡು ಇವ್ರು ಹೇಳಿದ ತಕ್ಷಣ ಭ್ರಷ್ಟಾಚಾರ ಅಂತ ನಾವು ಒಪ್ಕೋಬೇಕು ಇವ್ರು ಇಲ್ಲ ಅಂದ ತಕ್ಷಣ ಇಲ್ಲ ಅನ್ಕೊಂಬಿಡ್ಬೇಕು ನಾವು ಏನು ಬಕ್ರಾಗಳ ನಾವ್ ಇಲ್ಲಂಗಾರು ಜನ ಏನನ್ ಕಂಡಿದ್ದೀರಿ ನೀವು ಜನನ ಪ್ರೂಫ್ ಮಾತ್ರ ಇಟ್ಟು ಇಲ್ಲ ಸುಮ್ಮನೆ ಬಿಡೋದು ರೈಲನ್ನ ಇಬ್ಬರೂ ಐ ಟಿ ನೋಟಿಸ್ ಹಿನ್ನೆಲೆಯಲ್ಲಿ ಅದೇ ಯಾರು ಅಂಬಿಕಾಪತಿ ಅವರು ಗುತ್ತಿಗೆದಾರ ಅವರ ಪುತ್ರ ಪ್ರದೀಪನವರು ಎಂಟು ಗಂಟೆ ಕಾಲ ಇವತ್ತು ವಿಚಾರಣೆಗೆ ಹೋಗಿದ್ದಾರಂತೆ ಆಮೇಲೆ ಅವ್ರು ಮಾತಾಡಿದ್ದಾರೆ ಮಾತಾಡ್ಬಿಟ್ಟು ನನ್ನ ನಮ್ಮ ಮನೆಯಲ್ಲಿ ಸಿಕ್ಕಿರೋದು ಇಪ್ಪತ್ತೆರಡು ನಲವತ್ತೆರಡಲ್ಲ ಇಪ್ಪತ್ತು ಕೋಟಿ ಇರ್ಬೋದೇನೋ ಹಣಕ್ಕೂ ರಾಜಕೀಯಕ್ಕೂ ಯಾವುದೇ ಸಂಬಂಧವಿಲ್ಲ ಪಾಸಿಬಲ್ ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಶುಡ್ ಹ್ಯಾಪನ್ ದುಡ್ಡು ಯಾರ ಮನೆಯಲ್ಲಿ ಸಿಕ್ಕಿದೆ ಅವನು ಹಿ ಟು ಸೇ ನಂದ ಅಲ್ವಾ ಅಷ್ಟೇ ಮುಗಿದೋಯ್ತು ಕತೆ ಇದು ನಂದಾದರೆ ಎಲ್ಲಿಂದ ಬಂತು ಹೇಗೆ ಬಂತು ಫಿನಿಶ್ ಅದ ಇಶ್ಯೂ ಇಸ್ ಓವರ್ ರಾಜಕಾರಣಿ ಅಲ್ವಾ ಅನ್ನೋದೇ ಈಗ ಚರ್ಚೆ ರಾಜಕಾರಣಿ ದೋ ಅವರು ನನಗೇನು ಹೋಗ್ಬೇಕು ಯಾರ್ದು ದುಡ್ಡು ಅಂತ ಗೊತ್ತಾದ್ರೆ ಆಯ್ತಪ್ಪ ಅದು ಡಿ ಕೆ ಶಿವಕುಮಾರ್ದೇ ಹಾಕೊಳ್ಳಿ ಬಿ ಜೆ ಪಿರೋದೇ ಹಾಕೊಳ್ಳಿ ಯಾರ್ದಾರು ಹಾಕ್ಕೊಳ್ಳಿ ಯಾರ್ದು ದುಡ್ಡು ಅಷ್ಟೇ ಬೇಕಾಗಿರೋದು ಇಪ್ಪತ್ತು ಇನ್ನೊಂದು ಯಾರೋ ಅವ್ರ ಬ್ರದರ್ನೋ ಅಥವಾ ಬಿಸ್ನೆಸ್ ಪಾರ್ಟ್ನರ್ನೋ ಯಾರೋ ಬಿಸ್ನೆಸ್ ಪಾರ್ಟ್ನರ್ ಅವ್ರು ಇಪ್ಪತ್ತೊಂದಕ್ಕೆ ಬರ ಕೇಳಿದಾರಂತೆ ಈ ಮಧ್ಯೆ ಗುತ್ತಿಗೆದಾರ ನಿವಾಸದ ಅಧ್ಯಕ್ಷ ಕೆಂಪಣ್ಣ ಅಂಬಿಕಾಪತಿ ಅವರು ಮನೆಗೆ ಹೋಗಿ ಭೇಟಿ ಕೊಟ್ಟಿದ್ದಾರೆ ಅದಕ್ಕೇನು ಸದಾನಂದ ಗೌಡ್ರೇನ ಹೇಳಿದಾರ ಹೇಳಿದ್ದಾರೆ ಅದಕ್ಕೆ ಅವ್ರ ಆಕ್ಷೇಪ ಆಯ್ತು ಡಿ ಬಿ ಎಸ್ ಎಲ್ ನಾನು ಕಾಲಡಿ ನುಗ್ಗಿ ಬಿಡ್ತೀನಿ ಇದ್ದರೆ ನೀವ ಯಾಕ್ರಿ ವಯಸ್ಸಾದವ್ರು ಇನ್ಯಾರ್ದು ಕಾಲಡಿಗೋಗ್ತೀರಿ ನೀವು ಯಾಕೆ ಹೋಗ್ತೀರಿ ಫಸ್ಟ್ ನೀವು ನಿಮ್ಮ ನಾಲಿಗೆಯಲ್ಲಿ ಕೊಟ್ಟಂತಹ ಆರೋಪಗಳಿಗೆ ದಾಖಲೆಗಳಿಟ್ಟು ಈಗಲಾದರೂ ಮನ ಮರ್ಯ ಉಳಿಸ್ಕೊಳ್ಳಿ ಅದಾದ್ರೂ ಮಾಡಿ ನೀವು ನೀವ್ಯಾಕ್ರಿ ವಯಸ್ಸಲ್ಲಿ ಹೋಗಿ ಕಾಲಡಿಗೆಲ್ಲ ನುಗ್ಗೋದು ಅದು ಆ ಕಾಲಡಿ ಕಾಲಿ ಹಿಡಿಯೋದು ಅದೆಲ್ಲ ಬೇರೆಯವ್ರೊಬ್ಬರು ಕಲ್ತ್ಕೊಂಬಿಟ್ಟಿದ್ದಾರೆ ಅವ್ರು ಮಾಡ್ತಾರೆ ಬಿಡಿ ಹಾ ಮಾಡಿದಾರಲ್ಲ

ಅಂಬಿತಾಪತಿ ಮನೆ ಕೆಂಪಣ್ಣವರು ಹೋಗಿದ್ದಾರೆ ಅಂತ ಕೆಂಪಣ್ಣವರು ಹೇಳಬೇಕು ಯಾಕಾಗಿ ನೀವು ಆ ಮನೆಗೆ ಹೋಗಿದ್ದೀರಿ ಯಾಕೆ ಈ ವಿಚಾರವನ್ನು ಮಾಡಿದ್ದೀರಿ ಅದು ಕೂಡ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ ನಂತರ ಅವನ ಮನೆಗೆ ಹೋಗುವಂತ ಔಚಿತ್ಯ ಏನು ಕಾಂಟ್ರಾಕ್ಟರ್ ಅವರ ಎಲ್ಲರ ಮೇಲೆ ಈ ಒಂದು ಹಣ ಪಟ್ಟಿ ಬಂದಿದೆ ಕಾಂಗ್ರೆಸ್ಗೆ ನೀವು ಎಟಿಎಂ ಆಗಿ ಕೆಲಸ ಮಾಡ್ತಾ ಇದ್ದೀರಿ ಯಾರಾದರೂ ನಮ್ಮ ಕಾಂಟ್ರಾಕ್ಟರ್ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ ಅವ್ರು ಏನೇ ತಪ್ಪು ಮಾಡಿದ್ರು ದಿ ಪನಿಷ್ಮೆಂಟ್ ದಿ ಗೌರ್ಮೆಂಟ್ ಗಿ ಸಿ ಬಿ ಐ ವಿ ಆರ್ ರೆಡಿ ಟು ಸಿಬಿಐ ಸದಾನಂದ ಅಂತ ಇಡೀ ನಾಯಕರಿಗೆ ಮಾತಾಡಬಾರ್ದು ಅವ್ರ ಏನ ಅಪ್ರೂವ್ ಮಾಡಿಬಿಟ್ರೆ ಸದಾನಂದ ಅವ್ರ ಕಾಲ್ ಕಳುಹೋಗ್ತೀನಿ ಇಲ್ಲೇ ಅವ್ರೆಲ್ಲಿ ಹೋಗ್ತಾರೆ ನಾನು ಅಂಬಿಕಾಪತಿ ನಲವತ್ತೈದು ವರ್ಷದಿಂದ ಸ್ನೇಹಿತರಿದ್ದೀರಿ ಅವರ ಆರೋಗ್ಯನೂ ಇಲ್ಲ ಅವರು ಅವ್ರು ನಾನು ಹೋಗಿ ಮನೆಯಲ್ಲಿ ಮಾತಾಡ್ಕೊಂಡ್ ಬಂದಿದ್ದೆ ನಿಜ ಅವ್ನಿಗೆ ತಪ್ಪೇನಾದ್ರು ಮಾಡಿದ್ರೆ ಜೈಲ್ಗೆ ಹಾಕಿ ಬೇಡ ಎಕ್ಸಾಕ್ಟ್ಲಿ ಅದಕ್ಕೆ ಹೇಳೋದು ಹಿಂದೆ ನಾನು ಇದನ್ನೇ ಹೇಳಿದ್ದು ಫಾರ್ಟಿ ಪರ್ಸೆಂಟ್ ಬಂದಾಗ ಆನರಬಲ್ ಶ್ರೀ ಹಿರಿಯರಾದ ಕೆಂಪಣ್ಣ ಅವರೇ ತಗೊಂಡವನ ಮೇಲೆ ಹೇಗೆ ಫಾರ್ಟಿ ಪರ್ಸೆಂಟ್ ಮಾಡ್ತಾ ಇದ್ದೀರೋ ಕಚಡ ಕೆಲಸ ಮಾಡಿದ ಹಲ್ಕಟ್ಟು ಕೆಲಸ ಮಾಡಿದ ಹೇಸಿಗೆ ತಿನ್ನೋ ಕೆಲಸ ಮಾಡಿದ ಕಂಟ್ರಾಕ್ಟರ್ದು ಹೇಳಿ ಅಂತ ಕೇಳಿದ್ ನಾನು ಅವತ್ತು ಅದು ತಪ್ಪೇ ತಾನೆ ಅದು ತಪ್ಪೇ ತಾನೆ ವೈ ನಿಮ್ಮ ಮಾತುಗಳಿಗೀಗ ಸ್ಟಾರ್ಟ್ ಆಗ್ತಾ ಇರೋದು ಕೊಟ್ಟವನ್ ಯಾವನವನು ಇಸ್ಕೊಂಡವನು ಹೆಂಗೆ ಹೆಡಮುರಿ ಕಟ್ಟಬೇಕಾಗಿತ್ತು ಅವತ್ತು ಅಥವಾ ನಾಳೆ ಯಾವ ಥರ ಹಾಕೊಳ್ಳಿ ಹಾಗೆ ಕೊಟ್ಟವನು ಹಿಡ್ಕೋಬೇಕಿತ್ತಲ್ಲ ಎರಡು ಕಡೆ ಆರೋಪ ಮಾಡುತ್ತಿದ್ದ ಅಧ್ಯಕ್ಷರಿಗೆ ಇಸ್ಕೊಂಡು ಗೊತ್ತಿದ್ದಾನೆ ಅಂದ್ಮೇಲೆ ಕೊಟ್ಟಿದ್ದವನು ಗೊತ್ತಿರಬೇಕಲ್ಲ ಅವ್ರಿಗೆ ಎರಡು ಗೊತ್ತಿರಬೇಕು ಅದನ್ನೇ ಹೇಳಿದ್ದು ಅದನ್ನು ಮಾಡಲಿಲ್ಲ ಬರೀ ಒಂದು ಸೈಡ್ ಮಾಡ್ಕೊಂಡು ಹೋದ್ರಿ ಇದರ ಪರಿಣಾಮ ಏನಿವತ್ತು ಇದನ್ನು ಫೇಸ್ ಮಾಡಬೇಕು ಯಾರ ಮನೆಗೆ ಹೋದ್ರು ಅದರ ಆರೋಪ ಫೇಸ್ ಮಾಡಬೇಕು ಭಾರತದಲ್ಲಿ ಸಲಿಂಗ ವಿವಾಹಕ್ಕೆ ಸುಪ್ರೀಂ ಕೋರ್ಟ್ ಮಾನ್ಯತೆ ನೀಡಿಲ್ಲ ಹದಿನೆಂಟು ಅರ್ಜಿಗಳ ಸುದೀರ್ಘ ವಿಚಾರಣೆ ನಡೆಸಿದ ಐವರು ನ್ಯಾಯಮೂರ್ತಿಗಳನ್ನು ಒಳಗೊಂಡ ಸಾಂವಿಧಾನಿಕ ಪೀಠ ಮೂರು ಎರಡರ ಅನುಪಾತದಲ್ಲಿ ತೀರ್ಪು ನೀಡಿದೆ ಸಲಿಂಗ ವಿವಾಹಕ್ಕೆ ಕಾನೂನು ಮಾನ್ಯತೆ ನೀಡುವುದಕ್ಕೆ ನಿರಾಕರಿಸಿದೆ ಸಲಿಂಗ ಮನೋಧರ್ಮಕ್ಕೆ ನಮ್ಮ ವಿರೋಧವಿಲ್ಲ ಆದರೆ ಅವರ ಮದುವೆಗೆ ಕಾನೂನಾತ್ಮಕವಾಗಿ ಮಾನ್ಯತೆ ನೀಡಲು ನಮ್ಮಿಂದ ಆಗಲ್ಲ ಇದು ನಮ್ಮ ಕೆಲಸ ಅಲ್ಲ ಶಾಸನ ಸಭೆಗಳ ಕೆಲಸ ಅಂತ ತೀರ್ಪು ನೀಡಿದೆ ನ್ಯಾಯಮೂರ್ತಿಗಳಾದ ರವೀಂದ್ರ ಭಟ್ ಹಿಮಾ ಕೊಹ್ಲಿ ಪಿವಿ ನರಸಿಂಹ ಅವರು ಬಹುಮತದ ತೀರ್ಪು ನೀಡಿದರೆ ಸಿಜಿಐ ಚಂದ್ರಚೂಡ್ ಮತ್ತು ನ್ಯಾಯಮೂರ್ತಿ ಎಸ್ ಕೆ ಕೌಲ್ ಅಲ್ಪಮತದ ತೀರ್ಪು ನೀಡಿದರು ಸಲಿಂಗ ವಿವಾಹಕ್ಕೆ ಸಂಬಂಧಿಸಿದ ಅಂಶಗಳ ಬಗ್ಗೆ ಅಧ್ಯಯನ ನಡೆಸಲು ಕೇಂದ್ರ ಸರ್ಕಾರ ಉನ್ನತ ಸಮಿತಿ ರಚಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ ತೃತೀಯ ಲಿಂಗಿಗಳ ಮದುವೆ ಮಕ್ಕಳ ದತ್ತು ವಿಚಾರವಾಗಿಯೂ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಈ ತೀರ್ಪನ್ನು ಎಲ್ಜಿಬಿಟಿ ಸಮುದಾಯ ಹಾಗೂ ಆರ್ಎಸ್ಎಸ್ ಸ್ವಾಗತ ಮಾಡಿದೆ ಈ ತೀರ್ಪು ಇವತ್ತು ಅತ್ಯಂತ ಕುತೂಹಲವನ್ನು ಸೃಷ್ಟಿ ಮಾಡಿತ್ತು ದೇಶದಲ್ಲಿ ಅಥವಾ ಅದಕ್ಕೆ ಸಂಬಂಧಿತ ಜನರಲ್ಲಿ ನಾನು ಶ್ರೀಸಾಮಾನ್ಯರಲ್ಲಿ ಅಂತ ಹೇಳಲ್ಲ ಅದಕ್ಕೆ ಸಂಬಂಧಿತ ಯಾರ್ಯಾರು ಆಸಕ್ತಿ ಇದೆ ಅವ್ರಿಗೆ ಒಂದೇ ಅಂದರೆ ಪುರುಷ ಪುರುಷ ಹೆಣ್ಣು ಹೆಣ್ಣು ಅವ್ರವ್ರನ್ನ ಅವ್ರವರೇ ಮದುವೆ ಆಡ್ಕೊ ಆಗಬೇಕಾ ಆಗಬಹುದಾ ಅನ್ನೋದು ಪ್ರಶ್ನೆಯಲ್ಲಿತ್ತು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಆಗಬಹುದು ಆಗಬಾರದು ಅಂತ ಅವ್ರೇನು ಹೇಳ್ತಾ ಇಲ್ಲ ಅಲ್ಲಿ ಅವರು ಹೇಳ್ತಿರೋದೇನು ಇಂತಹ ನಿರ್ಧಾರವನ್ನು ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟಲ್ಲಿ ತರೋದು ಬಿಡೋದು ಅದನ್ನು ಕಾನೂನನ್ನು ಬದಲಾಯಿಸೋದು ಅಥವಾ ರಿಪೇರಿ ಮಾಡೋದು ಇದೆಲ್ಲ ಶಾಸಕಾಂಗಕ್ಕೆ ಬಿಟ್ಟಿದ್ದು ದ್ಯಾಟ್ ಈಸ್ ದ ಡಿವಿಷನ್ ಆಫ್ ಪವರ್ ಅಂದರೆ ಅಧಿಕಾರವನ್ನು ಕಾನ್ಸ್ಟಿಟ್ಯೂಷನಲ್ಲಿ ಸಂವಿಧಾನದಲ್ಲಿ ಹಾಗೆ ಹಂಚಿದ್ದಾರೆ ಹಂಗ ಅದನ್ನು ಅವ್ರಿಗೆ ಬಿಡ್ತೀವಿ ಈ ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ಕೇಂದ್ರದ ಪರ ಬಂದಿದ್ದಂಥ ವಕೀಲರು ನಾವು ಕ್ಯಾಬಿನೆಟ್ ಸೆಕ್ರೆಟರಿ ನೇತೃತ್ವದಲ್ಲಿ ಒಂದು ಕಮಿಟಿ ರಚನೆ ಮಾಡ್ತೀವಿ ಇದಕ್ಕೆ ಏನೋ ಅಂದಿದ್ದಾರೆ ಅದನ್ನು ದಯವಿಟ್ಟು ಮಾಡಿ ಅಂತ ಸಲಹೆಯನ್ನು ಕೊಟ್ಟಿದ್ದೆ ಹಾಗಾಗಿ ಇದು ವಾಪಸ್ ಚೆಂಡು ಈಗ ಸಂಸತ್ ಕಡೆಗೆ ಹೋದಂಗಿದೆ ಅಂದರೆ ಇವತ್ತು ಸುಪ್ರೀಂ ಕೋರ್ಟ್ ಕೆಲವನ್ನ ಕೊಡ್ತು ಕೆಲವನ್ನ ಕೊಡಲಿಲ್ಲ ಅವರ ನಿರೀಕ್ಷೆಯ ಪ್ರಕಾರ ಅವ್ರು ಕೊಟ್ಟಿಲ್ಲದೆ ಇರಬಹುದು ಫಾರ್ ಎಕ್ಸಾಂಪಲ್ ಮದುವೆ ಎಂಬುದು ನನ್ನ ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಬಹುದು ಅನ್ನೋದನ್ನು ಅದಿನ ಒಪ್ಪಿಲ್ಲ ಮದುವೆಗೆ ಜಾಗ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ ಅಥವಾ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುವ ವಿಚಾರದಲ್ಲಿ ಅದು ಒಪ್ಪಿಲ್ಲ ಬಿಕಾಸ್ ಅದೆಲ್ಲ ಸ್ಪೆಷಲ್ ಮ್ಯಾರೇಜ್ ಆಗ್ತಲ್ಲಿ ಇನ್ನೂ ಆಗಿಲ್ಲ ಅದಕ್ಕೆ ಅಲ್ಲಿ ಜಾಗ ಇಲ್ಲ ಅದಕ್ಕೆ ಅಂತ ಆ ಕಾನೂನು ನಾವು ಬದಲಾಯಿಸಲ್ಲ ಇಲ್ಲಿ ಕೂತ್ಕೊಂಡು ಮತ್ತು ಒಂದು ವರ್ಗಕ್ಕೋಸ್ಕರ ನಾವು ವಿಶೇಷ ಕಾನೂನನ್ನು ನಾವು ಸೃಷ್ಟಿ ಮಾಡೋಕ್ಕೆ ಬರಲ್ಲ ನಾಳೆ ಅದು ಕೆಟ್ಟದಾಗತ್ತೆ ಮುಂದಕ್ಕ ಮೇಲೆ ಮೂರನೇದು ಆಸ್ತಿಗಳು ಅಥವಾ ಇನ್ಹೆರಿಟೆನ್ಸ್ ಆ ವಿಚಾರದಲ್ಲೂ ಅವರು ಹೇಳಿದ್ದಾರೆ ನಮ್ಮ ಕೈಲಿ ಆಗಲ್ಲಾಯಿತು ಆದರೆ ಅವರು ಜೊತೆಯಾಗಿ ಇರಬಹುದು ಅದಕ್ಕೆ ತೊಂದರೆ ಬಂದು ಮಾಡಿಲ್ಲ ಸುಪ್ರೀಂ ಕೋರ್ಟ್ ಅವ್ರ ಜೊತೆಯಾಗಿ ಇರೋದು ಎ ಯೂನಿಯನ್ ಅಂತ ಒಂದು ಪದ ಬಳಸ್ತಾರಲ್ಲಿ ಜೊತೆಯಾಗಿ ಇರುವುದು ಅದು ಅವರ ಹಕ್ಕು ಅದಕ್ಕೆ ಯಾರು ಅಡ್ಡ ಬರಬಾರ್ದು ಮತ್ತು ಅವರು ಜೊತೆಯಾಗಿದ್ದಾರೆ ಅನ್ನೋ ಕಾರಣಕ್ಕೆ ಅವರ ಮೇಲೆ ಕಿರುಕುಳವನ್ನು ಕೊಡುವುದು ಅವರನ್ನು ಅಪರಾಧಿಗಳಂತೆ ನೋಡುವುದು ಅವರಿಗೆ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗದ ಪರಿಸ್ಥಿತಿಗಳನ್ನು ನಿರ್ಮಾಣ ಮಾಡುವುದು ಈ ರೀತಿ ಎಲ್ಲ ಮಾಡಿದರೆ ಸ್ಥಳೀಯ ಪೊಲೀಸರು ಕ್ರಮ ಅದಕ್ಕೆ ಅಂತ ಹೇಳಿದ್ದಾರೆ ಅದಕ್ಕೆ ಡೈರೆಕ್ಷನ್ ಹೇಳಿದ್ದಾರೆ ಮ್ಯಾರೇಜಲ್ಲಿ ಈ ಮದುವೆನಲ್ಲಿ ಮದುವೆ ಅನ್ನುವ ಒಂದು ಸಂಸ್ಥೆ ಇನ್ಸ್ಟಿಟ್ಯೂಷನ್ ಏನಿದೆ ಅದು ನಿಂತ ನೀರಿನಂತೆ ಇದೆ ಅಂತ ನಾವ್ಯಾರೂ ಪರಿಭಾವಿಸಬೇಕಿಲ್ಲ ಅನ್ನೋದು ಸಿ ಜೆ ಐ ಅವರ ಅವರ ತೀರ್ಪಿನ ಭಾಗದ ಒಂದು ಅಂಶ ಅವರು ಹೇಳೋದೇನು ಮದುವೆ ಎಂಬುದು ಹೇಗೆ ಕಾಲಕ್ಕೆ ತಕ್ಕಂತೆ ಯವಾಲ್ವ್ ಆಗಿದೆ ನೋಡಿ ಫಾರ್ ಎಕ್ಸಾಂಪಲ್ ಸತಿ ಪದ್ಧತಿ ನಾವು ಈ ಈ ಸಮಾಜ ಪಾಲನೆ ಮಾಡಿಕೊಂಡು ಬಂದಂಥ ಸತಿ ಪದ್ಧತಿ ಸತಿ ಪದ್ಧತಿ ಆಮೇಲೆ ನಾವು ಸತಿ ಪದ್ಧತಿನ ನಿಷೇಧ ಮಾಡಿದ್ವಿ ಬ್ಯಾನ್ ಮಾಡಿದ್ವಿ ಅದನ್ನು ತಪ್ಪಿಸಿದ್ವಿ ಸಮಾಜದಿಂದ ಎರಡನೇದು ಫಾರ್ ಎಕ್ಸಾಂಪಲ್ ವಿಡೋ ರೀ ಮ್ಯಾರೇಜ್ ಅಂದರೆ ವಿಧವೆಯರು ಪುನರ್ವಿವಾಹವಾಗುವುದು ನೂರು ವರ್ಷ ನೂರೈವತ್ತು ವರ್ಷದ ಹಿಂದೆ ಅಥವಾ ಇನ್ನೂರು ವರ್ಷದ ಹಿಂದೆ ಸತಿ ಪದ್ಧತಿ ಮತ್ತು ವಿಡೋ ರೀಮ್ಯಾರೇಜು ಆಗಬೇಕು ಅಂತ ಅವತ್ತು ಯಾರು ವಾದವನ್ನು ಮಾಡಿದ್ದಿದ್ದಾರೆ ಅವನು ತಲೆ ಕಡಿತಿದ್ರು ಅವತ್ತು ಇವನಿಯಾಮನ ಇವನು ಅಂತ ಹಾಗೆ ಅವ್ರು ಹೇಳೋದು ಯವಾಲ್ವ್ ಆದಂಗೆ ಇದು ಯವಾಲ್ವ್ ಆಗತ್ತೆ ಒಂದು ದಿನ ಆಗಬೇಕು ಅದು ನಿಂತ ನೀರು ಅಲ್ಲ ಅದು ಆದರೆ ಆ ಕಾನೂನನ್ನು ಮಾಡುವ ಹಕ್ಕು ನಮ್ಮ ಹತ್ರ ಇಲ್ಲ ಕಾನೂನನ್ನು ಮಾಡುವ ಹಕ್ಕು ಅಲ್ಲಿದೆ ಅಂತ ಚೆಂಡನ್ನು ಆ ಕಡೆಗೆ ಒದ್ದು ಬಿಟ್ಟಿದ್ದಾರೆ ಯಾವ ಕಡೆಗೆ ಸಂಸತ್ತು ಸಂಸತ್ ಕಡೆಗೆ ಮುಂದೆ ಏನಾಗತ್ತೆ ಗೊತ್ತಿಲ್ಲ ಸೊ ನಗರ ಕೇಂದ್ರ ಸರ್ಕಾರ ತನ್ನ ಅಫಿಡವಿಟ್ ಅಲ್ಲಿ ವಾದದಲ್ಲಿ ಹೇಳಿತ್ತು ಈ ಸಲಿಂಗ ಸಲಿಂಗ ವಿವಾಹ ಇದೆಲ್ಲ ಇದೆಯಲ್ಲ ಇದು ಬಹಳ ನಗರಗಳಲ್ಲಿರುವ ಬಹಳ ಅಂದರೆ ಒಂಥರ ಉತ್ಕೃಷ್ಟರಾಗಿರುವಂಥ ಬಹಳ ಶೈಲ ಶೋಕಿಯಾಗಿದ್ದು ದುಡ್ಡು ಗಿಡ್ ಇದು ಚೆನ್ನಾಗಿದ್ದು ದಷ್ಟವಾಗಿದ್ದು ಅಂತ ಅವ್ರದ್ದೆಲ್ಲ ಇದು ಕಲ್ಪನೆಗಳಿವೆಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ ಹಾಗೇನಿಲ್ಲ ಅದು ಹಾಗೆ ಇರಬೇಕು ಅಂತೇನಿಲ್ಲ ಬರೀ ನಗರದ ಇದು ಅಂತೇನು ಇರಬೇಕಾಗಿಲ್ಲ ಎಲ್ಲ ಬೇಕಾದರೂ ಇರಬಹುದು ಅದು ಹಾಗೆ ಹೇಳಲಿಕ್ಕೆ ಬರಲ್ಲ ನೀವು ಅಂತ ಒಂದನ್ನು ಹೇಳಿದ್ದಾರೆ ಸದ್ಯಕ್ಕಾಗಿರೋದು ಇಷ್ಟೇ ಅವ್ರಿಗೆ ಇನ್ನೊಂದು ಮುಂದುವರಿದ ರಕ್ಷಣೆ ಬಂದಂಗಿದೆ ಆದರೆ ಆ ರಕ್ಷಣೆಗೆ ಕಾನೂನಾತ್ಮಕ ರಕ್ಷಣೆ ಸಿಗಿಸುವ ಸಿಗುವ ದಿನ ಇವತ್ತಾಗಿರಲಿಲ್ಲ ಮುಂದೊಂದು ದಿನ ಆಗಬಹುದೇನೋ ಗೊತ್ತಿಲ್ಲ ಆಲ್ ರೈಟ್